ಅನಿಸ್ತ ಸಪ್ಲಿಮೆಂಟ್ರಿ ಎಕ್ಸಾಮ್ ರಿವಿಷನ್ಗೆ ನಾನು ಸೈನ್ಸ್ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಇವಾಗ. ಪಿ ಡಿ ಎಫ್ ಇದೆ ನನ್ನ ಹತ್ರ, ಪಾಸಿಂಗ್ ಪ್ಯಾಕೇಜ್ ಪಿ ಡಿ ಎಫ್ ಇದೆ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಲಿಂಕನ್ನು. ಮತ್ತು ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಹೀಗೆ ಒಬ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದರು. ಸೊ ನಿಮಗೇನಾದರೂ ಡಿಫಿಕಲ್ಟ್ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಖಂಡಿತ ನಾನು ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೀನಿ. ಇಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಯಾಗ್ರಾಮ್ಸ್ ಫಾರ್ ದ ಎಕ್ಸಾಮ್ ಅಂತ ಇದೆ. ಸೊ ಇದನ್ನು ನೀವು ದಿನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಎಲ್ಲ ಒಂದೇ ಕಡೆ ಕೊಟ್ಟಿದ್ದಾರೆ ಕೆಮಿಸ್ಟ್ರಿ ಇಷ್ಟು ಡಯಾಗ್ರಾಮು. ಸೊ ಈಸಿಯಾಗಿ ನೀವು ದಿನ ಎರಡು ಪ್ರಾಕ್ಟೀಸ್ ಮಾಡಿಕೊಂಡು ವೀಕ್ಲಿ ಒನ್ಸ್ ಇಲ್ಲಾಂದರೆ 3 or 4 days ಒನ್ಸ್ ನೋಡದೆ ಬರೀರಿ. ಎರಡೂ ಡಯಾಗ್ರಾಮು ಕೋವಿಡ್ ಬ್ಯಾಚಿಗೆ ಮುಂಚೆ ಇದನ್ನು ಡಯಾಗ್ರಾಮ್ ಕೊಟ್ಟು ಇದ್ರ ಬೇಸ್ ಮಾಡಿ ಕ್ವಶನ್ ಕೇಳಿದರು, ಬಟ್ ಡಯಾಗ್ರಾಮನ್ನು ಡ್ರಾ ಮಾಡೋಕ್ಕೆ ಅವ್ರು ಯಾವತ್ತೂ ಕೇಳಿರಲಿಲ್ಲ. ಬಟ್ ಈ ಪಾಸಿಂಗ್ ಪ್ಯಾಕೇಜಲ್ಲಿ ಇದೆ. ನಾನೇನು ಹೇಳ್ತೀನಿ ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಇವೆರಡು ಡಯಾಗ್ರಾಮ್ಗೆ ಬೇಡ. ಯಾವುದು ಇದು ಕ್ರಾಸ್ ಸೆಕ್ಷನ್ ಆಫ್ ಎ ಲೀಫ್ ಮತ್ತು ಓಪನ್ ಆ್ಯಂಡ್ ಕ್ಲೋಸ್ ಟೊಮ್ಯಾಟೊ. ನಾನಿಲ್ಲಿ ಇಂಗ್ಲೀಷ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಮ್ ಎರಡಕ್ಕೂ ನಾನು ಕೊಡ್ತಾ ಇದ್ದೀನಿ. ಎರಡೂ ಪಿ ಡಿ ಎಫನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಸೊ ನಾನು ಇಬ್ಬರಿಗೂ ಒಂದೇ ಕಾಮನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಇಲ್ಲಿ ಎರಡು ಡಯಾಗ್ರಾಮ್ ಇದೆ ನೋಡಿ, ಲೀಫಿಂದು ಮತ್ತು ಸ್ಟೊಮ್ಯಾಟೊ. ಅದು ಬಂದುಬಿಟ್ಟು ಡಯಾಗ್ರಾಮ್ ಕೊಟ್ಟು ಅದ್ರ ಬೇಸ್ ಮಾಡಿ ಕ್ವಶನ್ ಕೇಳಿದರು, ಡಯಾಗ್ರಾಮ್ ಕೇಳಿರಲಿಲ್ಲ 2019 ಇಂದ. ಸೊ ಇವೆರಡು ಡಯಾಗ್ರಾಮ್ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಡಿ ಅಂತ ಹೇಳ್ತೀನಿ. ಬೇಕಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಹಾಗೆ ನೋಡ್ಕೊಳ್ಳಿ ಅಷ್ಟೇ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೆಫ್ರಾನು ಅಷ್ಟೇ, ತುಂಬ ಟಫ್ ಇದೆ ಅಲ್ವಾ. ಸೊ ನೆಫ್ರಾನನ್ನು ಕೇಳೋ ಸಾಧ್ಯತೆ ತುಂಬಾ ಕಮ್ಮಿ ಇದೆ. ಒಂದು 95% ಕೇಳೋದಿಲ್ಲ ಅದನ್ನು, ನೆಫ್ರಾನನ್ನು, ಯಾಕಂದರೆ ಅದು ಡಿಫಿಕಲ್ಟ್ ಆಗಿರುವಂಥ ಒಂದು ಡಯಾಗ್ರಾಮು. ಸಪ್ಲಿಮೆಂಟ್ರಿ ಎಕ್ಸಾಮ್ ಬೇರೆ, ಈಸಿಯಾಗಿ ಕೊಟ್ಬಿಡ್ತಾರೆ. ಸೊ ಮತ್ತು ಹಾಗೆ ಇದು ರಿಫ್ಲೆಕ್ಸ್ ಆರ್ಕು, ಇದನ್ನು ಅಷ್ಟೇ ಒಂದು ಸಲ ಡಯಾಗ್ರಾಮ್ ಕೊಟ್ಬಿಟ್ಟು ಅದ್ರ ಬೇಸ್ ಮಾಡಿ ಕ್ವಶನ್ ಕೇಳಿದರು. ಸೊ ಇದನ್ನು ಸಹ ಲರ್ನ್ ಮಾಡಬೇಡಿ. ಮತ್ತು ಬೇರೆ ಎಲ್ಲನೂ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನೆಲ್ಲ. ಇಲ್ಲಿ ನೋಡಿ, ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಮೋಟರ್ ಮತ್ತು ಎಲೆಕ್ಟ್ರಿಕ್ ಜನ್ರೇಟರ್ ಅಂತ ಇದೆ ಅಲ್ವಾ, ಈ ರೀತಿಯೇ ಡಯಾಗ್ರಾಮಲ್ಲಿ ಆಗಬೇಕು ಅಂತ ಇಲ್ಲ. ನಾರ್ತ್ ಮತ್ತು ಸೌತ್ ಪೋಲ್ ನೀವು ಅದನ್ನು ಬಂದುಬಿಟ್ಟು ಆ 3D ಇಮೇಜಲ್ಲಿದೆ, ನೀವು ಬರೀ ಫಸ್ಟು ಆ ಸ್ಕ್ವಯರ್ ಥರ ಇದೆ ಅಲ್ವಾ, ಆ ಬಾಕ್ಸ್ ಮಾತ್ರ ನೀವು ಹಾಕ್ಕೊಳ್ಳಿ ಅಷ್ಟೇ. ಹಿಂದೆ ಇರೋದೆಲ್ಲ ಕಾಣಿಸ್ಬೇಕು, ಹಾಗೆಲ್ಲ ಏನೂ ಇಲ್ಲ. ನೀವು ಅದನ್ನು ಸಿಂಪಲಾಗಿ ಡ್ರಾ ಮಾಡಿದರೂ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಹಾಗೆಯೇ ನೋಡಿ, ಇದು ಫ್ಲವರ್ ಎಲ್ಲ ಇದು ಕೇಳೋ ಅಂಥದ್ದು ತುಂಬ ಇಂಪಾರ್ಟೆಂಟ್, 2 marks ಕೇಳೋ ಅಂಥದ್ದು. ಸೊ ಪ್ರಾಕ್ಟೀಸ್ ಮಾಡಿ. ಇಲ್ಲಿರೋ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ, ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಮುಂಚೆ ಅಲ್ಲಿ ಕೆಳಗೆ ಏನು ಕ್ವೆಶನ್ ಇರುತ್ತೆ ಅಂತ ಅದನ್ನು ಓದ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಸಲ ಎಕ್ಸಾಮಲ್ಲಿ ಫಸ್ಟ್ ಒಂದು ಕೊಟ್ಟಿದ್ರು ಅನಿಸುತ್ತೆ, ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ, ಆ ರೀತಿ ಒಂದು ಕೊಟ್ಟಿದ್ರು. ಅದು 3 marks-4 marks ಕೇಳಿದ್ದಾರೆ ಅಲ್ಲಿ. ಆಮೇಲೆ ಇದು ಸಿಂಬಲ್ಸು, ಈ ಸಿಂಬಲ್ಸೂ ಅಷ್ಟೇ 1 marks ಕೇಳೋ ಸಾಧ್ಯತೆ ಇದೆ. ಒಂದು MCQ ಕೇಳ್ತಾರೆ, ಇಲ್ಲ ಅಂದರೆ ಕ್ವೆಶನ್ ಡ್ರಾ ಎಲೆಕ್ಟ್ರಿಕ್ ಬಲ್ಬ್ ಅಂತ ಕೇಳ್ಬೋದು, ಇಲ್ಲಾಂದರೆ ಡ್ರಾ ಆಮೀಟರ್ ಅಂತ ಕೇಳ್ಬೋದು, ವೋಲ್ಟ್ ಮೀಟರ್ ಅಂತ ಕೇಳ್ಬೋದು. ಸೊ ಅದು ಬೇಸ್ ಮಾಡಿ, ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಡ್ರಾ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಫಾರ್ ಸ್ಟಡಿಂಗ್ ಓಮ್ಸ್ ಲಾ ಅಂತ ಕೇಳಿದರೆ ಇದನ್ನು ಡ್ರಾ ಮಾಡಬೇಕು, 2 marks ಕೇಳ್ತಾರೆ ಇದನ್ನು. ಆಮೇಲೆ ಇಲ್ಲಿ ಅದೆಲ್ಲ ಡಯಾಗ್ರಾಮ್ಗಳಾಯಿತು. ಡಯಾಗ್ರಾಮ್ 16 marks ಕೇಳ್ತಾರೆ. ಸೊ 16 marks ಕೇಳೋದ್ರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಮಿಸ್ಟ್ರಿ ಮತ್ತು ಬಯಾಲಜಿ ನಿಮಗೆ ಈಸಿಯಾಗಿ ಡ್ರಾ ಮಾಡ್ಕೋಬೋದು. ಸ್ವಲ್ಪ ಫಿಸಿಕ್ಸು ನೀವು ಅಲ್ಲಿ ರೇ ಡಯಾಗ್ರಾಮು ಅಂಥದ್ದೆಲ್ಲ ಸ್ವಲ್ಪ ಅಲ್ಲಿ ಏನು ಎಡ್ಡಿಂಗ್ ಕೊಟ್ಟಿರ್ತಾರೋ ಅದನ್ನು ಫಸ್ಟ್ ಮನಸ್ಸಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ರೇ ಡಯಾಗ್ರಾಮ್ಸ್ ಹಾಕಿ ಈಸಿಯಾಗಿ ಬಂದುಬಿಡುತ್ತೆ. ಇಲ್ಲಿ MCQ ಇದೆ, ಹಾಗೆ 1 and 2 marks ಕ್ವಶನ್ನು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೇಳ್ತಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆನೋ ಅಷ್ಟೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದು ಬರುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಅಂಥದ್ದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕೇಳ್ತಾರೆ. ಆಮೇಲೆ ಯೂಸಸ್ಸು, ಎಲ್ಲೆಲ್ಲಿ ಯೂಸಸ್ ಬರುತ್ತೋ. ಈ ಸಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೇಳಿದರು, ಬರೀ 2 uses ಕೇಳಿದರು, 2 usesನ್ನು ನೀವು ಓದಿ ನೋಡಿ. ಇಲ್ಲೇ ಇದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸು, ಇದರಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಎಕ್ಸಾಮ್ಗೂ ಇದು ಬಂದಿತ್ತು, ಇದು ಯೂಸಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ 1 marks ಕ್ವೆಶನ್ಗೆಲ್ಲ ಓದ್ಕೊಳ್ಳಿ.
ಎ ಬಿ ಸಿ ಅಂತ ಮೂರು ಪಾರ್ಟ್ ಇದೆ ಅಲ್ವಾ, ಫಿಸಿಕ್ಸು ಕೆಮಿಸ್ಟ್ರಿ ಬಯೋಲಜಿ. ಸೊ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಫಸ್ಟು ಡಯಾಗ್ರಾಮನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಇದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ನೋಡಿ. ಪ್ರಾಕ್ಟೀಸ್ ಮಾಡಿ ಅದನ್ನು, ಅದು ತುಂಬ ಇಂಪಾರ್ಟೆಂಟು. ಆಮೇಲೆ ಗಿವ್ ರೀಸನು, ಗಿವ್ ರೀಸನ್ ಅಂತೂ ಖಂಡಿತ ಬಂದೇ ಬರುತ್ತೆ. ಸೊ ಎಲ್ಲ ಗಿವ್ ರೀಸನ್ಸ್ ಇದರಲ್ಲಿರೋದು ಅಷ್ಟೂ ಓದ್ಕೋಬೇಕು. ಮತ್ತು ಇಲ್ಲಿ ಪಿರಿಯಾಡಿಕ್ ಲಾದು ಲಾಸ್ ಕೇಳಿದ್ದಾರೆ, ಲಾಸ್ ಕೊಟ್ಟಿದ್ದಾರೆ, ಎಲ್ಲ ಒಂದೇ ಕಡೆ ಇದೆ. ಸೊ ನೀವು ಈಸಿಯಾಗಿ ಓದ್ಕೋಬೋದು. ಇದು ಈಚ ಚಾಪ್ಟರ್ ವೈಸ್ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಎಲ್ಲ ಒಂದೇ ಕಡೆ ಇರುತ್ತೆ. ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್. ಸೊ ಓದ್ಕೊಳ್ಳಿ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಕೇಳ್ತಾರೆ ನೋಡಿ. ಇದು ಈ ಸಲ ಐ ಥಿಂಕ್ 3 ಮಾರ್ಕ್ಸಿಗೆ ಕೇಳಿದರು. ಚೆಕರ್ ಬೋರ್ಡಿಗೆ 2 ಮಾರ್ಕ್ಸು. ಆಮೇಲೆ ನೀವೇನು ಫಿನೋಟೈಪ್ ಟಾಲ್ ಇಂಟು ಡ್ವಾರ್ಫ್ ಅದು ಬರೀತಿರಲ್ವಾ, ಅದು 1 ಮಾರ್ಕ್ಸ್. ಐ ಥಿಂಕ್ 3 ಮಾರ್ಕ್ಸಿಗೆ ಕೇಳಿದರು ಅನಿಸುತ್ತೆ. ಅದು ಇದು ಒಂದಿರುತ್ತೆ, ಇಲ್ಲಾಂದರೆ ಇದು, ಇವೆರಡೂ ಇರುತ್ತೆ. ಸಾರಿ, ಎರಡು ಇರೋದಿಲ್ಲ, ಎರಡರಲ್ಲಿ ಒಂದಿರುತ್ತೆ. ಸೊ ಎರಡನ್ನೂ ಪ್ರಾಕ್ಟೀಸ್ ಮಾಡಿ. ಸೊ ಆ ರೀತಿ ಎಲ್ಲ ಲೆಸನ್ಗೂ ಇದೆ, ಹಾಗೆ ಡಯಾಗ್ರಾಮ್ಸು ಸಹ ಇದೆ. ಯಾವ ಲೆಸನ್ಗೆ ಅಲ್ಲಿ ಡಯಾಗ್ರಾಮ್ಸ್ ಇದೆಯೋ ಆ ಡಯಾಗ್ರಾಮೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಯಾವ ಚಾಪ್ಟರಿಗೆ ಯಾವ ಡಯಾಗ್ರಾಮ್ ಇಂಪಾರ್ಟೆಂಟ್ ಅಂತೇಳಿ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಹಾಗೆ ಕೆಲವು ಫಾರ್ಮುಲಾಸ್ ಇರುತ್ತೆ, ಅದು ಎಮ್ ಸಿ ಕ್ಯೂಯಲ್ಲಿ ಕೇಳ್ತಾರೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ರೆಡ್ಯೂಸ್ಡ್ ಪೋರ್ಷನ್ಸ್ ಗೊತ್ತಿದೆ ಅಲ್ವಾ? ಸೊ ಇದರಲ್ಲಿ ಚೆಕ್ ಮಾಡಿ, ಬರೀ ರೆಡ್ಯೂಸ್ಡ್ ಪೋರ್ಷನ್ಸ್ ಮಾತ್ರ ಇದೆಯಾ, ಬೇರೆ ಏನಾದರೂ ಎಕ್ಸ್ಟ್ರಾ ಇದೆಯಾ? ಇದರಲ್ಲಿ ಎಕ್ಸ್ಟ್ರಾ ಇಲ್ಲ, ರೆಡ್ಯೂಸ್ಡ್ ಪೋರ್ಷನ್ಸೇ ಇದೆ. ಯಾಕಂದರೆ ಬಿಗಿನಿಂಗೇ ಆ ರೀತಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಒಂದೇ ಕಡೆ ಇದೆ. ಇದನ್ನು ಈ ಸಲ ಎಕ್ಸಾಮಿಗೆ ಬಂದಿತ್ತು. ಸೊ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ಗೆ ಇಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇದೆ. ನಾನು ಆಗಿದ್ರಲ್ಲಿ ಚೆಕ್ ಮಾಡಿದಾಗ, ನೀವು ನಿಮ್ಮ ಈ ವರ್ಷ ಎಕ್ಸಾಮ್ ಬರೆದ್ರಲ್ವಾ, ಅದು ಕೀ ಆನ್ಸರು ನೀವು ಕರ್ನಾಟಕ ಅಫಿಷಿಯಲ್ ಬೋರ್ಡಲ್ಲಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ. ಇದರಿಂದ ಯಾವುದಾದ್ರೂ ಅದರಲ್ಲಿ ಎಷ್ಟು ಕ್ವೆಶನ್ಸ್ ಬಂದಿದೆ ಅನ್ನೋದನ್ನು ಚೆಕ್ ಮಾಡಿ. ನಾನು ಕೆಲವು ಮಾತ್ರ ಚೆಕ್ ಮಾಡಿದೆ. ಸೊ ಈ ಪಾಸಿಂಗ್ ಪ್ಯಾಕೇಜು ಚೆನ್ನಾಗಿದೆ. ಪೇಜ 77ವರೆಗೂ ಇದೆ ನೋಡಿ. ಸೊ ಎಲ್ಲ ಇಂಪಾರ್ಟೆಂಟ್ ಇಲ್ಗೂ ಒಂದು ಕಡೆ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ನಾನು PDF ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಷ್ಟಿದೆ ಸೈನ್ಸ್. ದಿಸ್ ಇಸ್ ಫ್ರಮ್ ಪಾಸಿಂಗ್ ಪ್ಯಾಕೇಜ್ ಫ್ರಮ್ DDPI ಆಫೀಸ್ ಚಿತ್ರದುರ್ಗ, ಅವ್ರು ಮಾಡಿರೋವಂಥದ್ದು. ಸೊ ಗೋ ಥ್ರೂ ಮಾಡಿ, ಈಸಿ ಇರೋದೆಲ್ಲ ನೀವು ಓದ್ಕೊಂಡು ಬರ್ತೀರಾ. ನಿಮ್ಮ ಕೀ ಆನ್ಸರು, ನಿಮ್ಮ ಕ್ವೆಶನ್ ಪೇಪರು ಸಹ ಜೊತೆಗಿಟ್ಕೊಳ್ಳಿ. ಫಸ್ಟ್ ಪೇಜ್ ತೋರಿಸ್ತೀನಿ. ಇಲ್ಲಿದೆ ನೋಡಿ. ಸೊ ಯಾರು ಪ್ರಿಪೇರ್ ಮಾಡಿರೋ ಹೆಸರೆಲ್ಲ ಇದೆ ಇದರಲ್ಲಿ. ಸಂಪನ್ಮೂಲ ಶಿಕ್ಷಕರ ತಂಡ, ಎಲ್ಲ ಸೈನ್ಸ್ ಟೀಚರ್ಗಳು. ನೋಡಿ ಎಷ್ಟು ಜನ, ಎಷ್ಟು ಟೀಚರ್ಸ್ ಇದ್ದಾರೆ. ಇವರೆಲ್ಲರೂ ಸೇರಿ ಮಕ್ಕಳಿಗೋಸ್ಕರ ಮಾಡಿರೋವಂಥ ಒಂದು ಪಾಸಿಂಗ್ ಪ್ಯಾಕೇಜ್. ನೋಡಿ
2021 22ನೇ ಸಾಲಿನ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕಡಿತಗೊಂಡ ಅಂದರೆ ರೆಡ್ಯೂಸ್ ಸಿಲಬಸ್ ಇದೆ. ವಿಜ್ಞಾನ ಪಠ್ಯಕ್ಕೆ ಅನುಗುಣವಾಗಿ ರಚಿಸಲಾದ ವಿಜ್ಞಾನ ಪಾಸಿಂಗ್ ಪ್ಯಾಕೇಜ್ ಆಂಗ್ಲ ಮಾಧ್ಯಮ, ಅದೇ ರೀತಿ ಕನ್ನಡ ಮಾಧ್ಯಮದಲ್ಲೂ ಇದೆ. ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. 16 ಮಾರ್ಕ್ಸ್ಗೆ ಡಯಾಗ್ರಾಮೇ ಬರುತ್ತೆ, 2 ಮಾರ್ಕ್ಸ್ಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರುತ್ತೆ, ಹಾಗೆ 2 ಮಾರ್ಕ್ಸ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ಕೇಳ್ತಾರೆ, ಹಾಗೆ ಮತ್ತು ಗಿವ್ ರೀಸನ್ಸ್ ಬಂದೇ ಬರುತ್ತೆ. 1 ಮಾರ್ಕ್ಸ್ ಕ್ವಶನ್ನು ಡಿಫ್ರೆನ್ಷಿಯೇಟ್ ಬಿಟ್ವೀನ್, ಪಾಸ್ ಆಗಿಬಿಡ್ತೀರಾ ಅಷ್ಟೇ ಮುಗೀತು. ಸೊ ಎಲ್ಲರೂ ಪಾಸ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೂನಿಯರ್ಸಿಗೂ ಸಹ ಹೇಳಿ ನಮ್ಮ ಚಾನಲ್ ಬಗ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.